ಗೆಲ್ಸಿ ಗೆಲ್ ಗೆಲ್ ಮ್ಯಾಚ್ ಅವನು ಅವನು ಇರ್ಲಿ ನಾವೇನ ಮ್ಯಾಚ್ ಸೋತೀವಿ ನಾವೇನ ಬ್ಯಾನಿಗೆ ಅಯ್ಯೋ ಇರ್ಲಿ ಮನಿ ಮಟ್ಟ ಬಂದವ್ರು 2 ಪಾಯಿಂಟ್ ನಾವು ದಾನ ಮಾಡೋ ಅಂತದ ನಮ್ದು ಸರ್ವೇ ಸಾಮಾನ್ಯ ನಮ್ದು ಧರ್ಮ ಐತಿ ನಮ್ದು RCB ಪದ್ಧತಿನೇ ಹಿಂಗೆ ಐತಿ ಆದ್ರೆ ಗೆಲ್ಸಿ ಗೆಲ್ ಗೆಲ್ ಮ್ಯಾಚ್ ನೋಡ್ರಿ ಸ್ಟಾರ್ಟಿಂಗ್ ನಮ್ದು ವಿರಾಟ್ ಕೊಹ್ಲಿ ಎಲ್ಲ ವಿಕೆಟ್ ಹೋದ್ ರೀ ಅವನು ಮ್ಯಾಚ್ ನಾವು 100 ರನ್ ಒಳ ಹೊಡೆಯೋರು ಲಾಸ್ಟ್ ಮಟ್ಟ ತಗೊಂಬಂದ ಬಾಯಾಗ ಬೀಜ ತರಿಸಿಬಿಟ್ಟು ನೋಡ್ರಿ ಅಪೋಸಿಟ್ ಪ್ಲೇಯರ್ ಗಳಿಗೆ ಮೆಚ್ಚಬೇಕು ಮ್ಯಾಕ್ಸ್ವೆಲ್ ಡೂ ಪ್ಲೇಸಸ್ ಹಾಕ ಗೆಲ್ಸಿ ಗೆಲ್ ಗೆಲ್ ಮ್ಯಾಚ್ ಲಾಸ್ಟ್ 8-9 ರನ್ ಇಲ್ಲೇ ನಾವು ಸೋತೀವಿ ಇರ್ಲಿ ಸೋಲು ಗೆಲುವು ಇದ್ದಿದ್ದ ಆದ್ರೆ ನಾವೇನು ಬ್ಯಾನ್ ಆಗಿಲ್ಲ ನೀಯತ್ತಿಂದ ಆಡಿದ ಹುಲಿಗಳದ ನಮ್ಮ ಅವನವನು ಅಪೋಸಿಟ್ ಪ್ಲೇಯರಿಗೆ ನಾವು ಸೋಲು ಅಂತೂ ಈಜಿ ಕೊಟ್ಟೇ ಇಲ್ಲಲ್ರಿ ಗೆಚ್ಚಿ ಗೆಲ್ ಗೆಲ್ ಮ್ಯಾಚ್ ಆಯ್ತು ಮೆಚ್ಚಬೇಕು ಆದ್ರೆ ನಮ್ಮ ಬಾಲರ್ಗಳ ಮೇಲೆ ನೋಡ್ರಿ ಹೋದ ಮ್ಯಾಚ್ ಗೆಚ್ಚಿ ಬೌಲಿಂಗ್ ಹಾಕಿದ್ರು ಅವನವನು ನೆದರಾಯ್ತು ನಮ್ಮ ಕರ್ನಾಟಕ ಪ್ಲೇಯರ್ಗೂ ವಿಪರೀತ ನೆದರಾಯ್ತು ಯಾರು ಕಣ ಬಿತ್ತು ಏನು ಸುಡುಗಾಡ ಸುಳಿ ಮುಗಂದ ಅವನವನು ಏನ ಇರ್ಲಿ 220 ಮ್ಯಾಗ ಹೊಡೆದ್ರು ಆದ್ರೆ ನಮ್ಮ ಪ್ಲೇಯರ್ಗಳು ನೋಡ್ರಿ 100 ರನ್ ಒಳ ಹೋಗೋದ್ ನಮ್ದು ಟೈಮ್ ಸುಮಾರು ಅವನವನ ಆದ್ರೆ ಗೆಚ್ಚಿ ಗೆಲ್ ಗೆಲ್ ಬ್ಯಾಟಿಂಗ್ ಆಡಿ ತಿರ್ವೇರಿ ಬಡ್ದು ಲಾಸ್ಟಿಗೆ ಇರ್ಲಿಪ್ಪ ನೀವು ನಮ್ಮ ಮ್ಯಾಕ್ಸಿಮಲ್ಲ ಡೂ ಪ್ಲೇ ಇನ್ನೊಂದು 2 ಓವರ್ ಇದ್ದಿದ್ರ ಆ 2 ಓವರ್ ಅವ್ರಿಗೆ ಕೊಟ್ಟು ಮ್ಯಾಚ್ ನಾವು ಗಿಂಡಿ ಕೆಡಲು ಮಾಡ್ತಿದ್ವಿ ಅದ್ರ ಪದ್ಧತಿ ನಮ್ಮನ್ನ RCB ಬೇರೆ ರೀ ಮನಿ ಮಟ್ಟ ಬಂದವ್ರಿಗೆ ನಾವು ಯಾವತ್ತೂ ಅವ್ರಿಗೆ ನಾವು ದುಃಖ ಮಾಡಿ ಕಳಿಸುವಂತ ಪದ್ಧತಿನೇ ಇಲ್ಲ ನಮ್ಮ ಕಡೆ ಬಂದ್ರಿಯಪ್ಪ ಬರ್ರಿ ನಿಮ್ಗೆ ಖುಷಿ ಖುಷಿಯಾಗಿ ನಾವು ಕಳಿಸೋನು ತಗೋಪ್ಪ 2 ಪಾಯಿಂಟ್ ಬೇಕಾ ತಗೋ ಅಂತ ದೊಡ್ಡ ಗುಣ ನಮ್ದು RCB ಐತಿ ಇರ್ಲಿ ಅವನು ನಮ್ಗೆ ಸೋಲು ಗೆಲುವು ಇದ್ದಿದ್ದ ಮುಂದಿನ ಪ್ಲೇಯರಿಗೆ ಬಾಯಾಗ ಬೀಜ ತರಿಸ್ಯಾರ ಅವನವನು ಈ ಬಾಲರ್ಗಳಿಗೆ ಎಲ್ರು ಹೋಗಿ ಸನ್ಮಾನ ಮಾಡ್ಬರು ನೋಡ್ರಿ ನಮ್ಮ ಬಾಲರ್ಗಳು ಆ 8 ರನ್ ಕೊಡೋದು ಏನು ಸುದ್ದಿ ಆ 820 ಮ್ಯಾಗ ರನ್ ಕೊಡೋದಂದ್ರೆ ಏನ್ ತಿಳ್ಕೊಂಡ್ರು ಅವನವನ ನಮಗಿನ 50 ರನ್ 50 ಓವರ್ ಕೊಟ್ಟಿರ್ತಾರ ಅವ್ರ ಬಾಲಿಂಗ ನಮಗೂ 20 ಓವರ್ ಇರ್ತಾವ 20 ಓವರ್ದಾಗ ನಾವು ಚೇಂಜ್ ಮಾಡ್ಬೇಕಿಲ್ಲ ನಮ್ಮ ಬ್ಯಾಟ್ಮನ್ಸ್ಗಳು ಏನ್ ನಮಗೆ 50 ಓವರ್ ಕೊಡ್ತಾರ ಅವರು 8 ರನ್ ಕೊಡೋದು ಏನು ಸುದ್ದಿ ಅವನವನು ತಲೆ ಹಾಕೊಂಡು ಆ ದುಬೆ ಏನ್ರಿ ಅವ್ರ ಪ್ಲೇಯರ್ ಆ RCB ಪ್ಲೇಯರ್ ರೀ ನಮ್ಮ ಅಪೋಸಿಟ್ ಹೊಡೆದ ಕ್ಯಾಂಡಿಡೇಟ್ ಅದ ಆ ಹೋದ ವರ್ಷ ಹೊಡೆದ ಕ್ಯಾಂಡಿಡೇಟ್ ಈ ವರ್ಷ ಹೊಡೆದೈತೆ ಆದ್ರೆ ಬ್ಯಾಟಿಂಗ್ ಪಿಚ್ಚರ್ ತಿರುವಾಡಿ ಬಡದ್ರು ಅವರು ಬಡದ್ರು ಇಲ್ಲಿ ಕರೆ ಆದ್ರೆ ನಮ್ಮೂ ಕ್ಯಾಂಡಿಡೇಟ್ ಅವನು ಅವನ ನೆದರಾಗಬೇಕು ಬ್ಯಾಟ್ಮನ್ಸ್ಗಳಿಗೆ ಹಾಗಿಲ್ಲ ಏನು ಮ್ಯಾಕ್ಸಲ್ ಗಿಚ್ಚಿ ಗೆಲ್ಲ ಬ್ಯಾಟಿಂಗ್ ರೀ ಡೂ ಪ್ಲೇಸಸ್ ಆ ದಿನೇಶ್ ಕಾರ್ತಿಕ್ ಅವ್ರು ಬಂದ್ರು ಆ ಸ್ವಲ್ಪದ್ರಾಗ ಹೊಯ್ತ್ರಿ ಮತ್ತೆ ಏನು ಮಾಡಕ್ ಬರಂಗಿಲ್ಲ ಆ ನಮ್ಮ ಬಾಲಕರ ಮತ್ತೆ ಹುಯ ಅಂತ ರನ್ ಕೊಟ್ರೆ ಹೆಂಗ್ ಮಾಡ್ಬೇಕು ಮತ್ತೆ ಸ್ಟಾರ್ಟಿಂಗ್ ನಮ್ಗೆ ಕಿಂಗ್ ಕೊಹ್ಲಿ ಹುಲಿ ಔಟ್ ಆಗಿಬಿಡ್ತಾರ ಅವನು ಸುಳಿ ಮುಖದ ಕಾಲಿಗೆ ಹೊಡೆದು ಬಡಿತ್ಕೊಂಡು ಸ್ವಲ್ಪದಾಗೆ ವಿಕೆಟ್ ಹೋಯ್ತು ಅದು ಕ್ಯಾಂಡಿಡೇಟ್ ಇದ್ದಿತ್ತಂದ್ರೆ ಇವತ್ತು ಗುಡುಗ ಶೀಟ್ಲ ಬೆಂಕಿ ಬಿರುಗಾಳಿ ಏಕವಾರ ದೋಪು ಕೂಡ ಹಾಕಿತ್ತು ಇವತ್ತು ಪಿಚ್ಚದಾಗ ಯಾಕಂದ್ರೆ ಅದು ಕ್ಯಾಂಡಿಡೇಟ್ ಬಂದಿದ್ದ ರೇಂಜ್ ನೋಡಿದ್ರೆ 100 ರನ್ ಕಟ್ಟಿಟ್ಟ ಬುದ್ಧಿನೇ ಅದು ಕಿಂಗ್ ಕೊಹ್ಲಿ ಆದ್ರೆ ನೋಡ್ರಿ ಈಗ ಖುಷಿ ಪಡುವಂತ ಮಂದಿ ಇರ್ತೈತಿ ಕರ್ನಾಟಕದಾಗಿದ್ದ ಕರ್ನಾಟಕ ಟೀಮ್ ಸುದ್ದಿದಕ್ಕೂ ಒಂಥರ ಖುಷಿ ಸೆಲೆಬ್ರೇಷನ್ ಅಂತ ನನ್ನ ಮಕ್ಳಿಗೆ ನಾವು ಅಂತ ಹೇಳೋದ್ರಿ ಈ ಸಲ ಕಪ್ ನಮ್ದ ಹೊಯ್ಕೊಳ್ಳೋರು ಹೊಯ್ಕೊಳ್ಳಿ ಉರ್ಕೊಳ್ಳೋರು ಉರ್ಕೊಳ್ಳಿ ನಾವು ಈ ಸಲ ಕಪ್ ನಮ್ದ ಅನ್ನೋದು ಮಾತ್ರ ಬಿಡಂಗಿಲ್ಲ ಆ ಖುಷಿಯಿಂದ ಇರ್ರಿ ಹೊಟ್ಟೆ ಊಟ ಮಾಡ್ರಿ ಆ ಪಾಪ ನಿಮ್ದು ಇವತ್ತು ಖುಷಿ ಪಡಿಸಿವಿ ಮನಿ ಮಟ್ಟ ಬಂದೈತಿ ಇರ್ಲಿ ಖುಷಿ ಇರ್ಲಿ ಆದ್ರೆ ವಿರೋಧಿಗಳಿಗೆ ಹೇಳೋದು ಒಂದ ಈ ಸಲ ಕಪ್ ನಮ್ದ ಸೋತ್ರು ಹೊಯ್ಕೋತೋದ್ರು ನಾವಂತೂ RCB ಬಿಡೋದಿಲ್ಲ ಈ ಸಲ ಕಪ್ ನಮ್ದು ಅಂದ್ರೆ ಸಾಕು ಅಪೋಸಿಟ್ ಕ್ಯಾಂಡಿಡೇಟ್ ಬಗಾ 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 ಬಗ ಊರೇ ಚಾಲೂರಿ ಹೊಯ್ಕೊಳ್ಳೋರು ಹೊಯ್ಕೋತಾರ ಸೋತ್ರಲ್ಲ ಹೆಂಗ್ ಸೋಲ್ಸಿದ್ ಹೆಂಗ ಹಿಂಗೆ ಅಂತೇಳಿ ಹೆಂಗ ಬಾಯಾಗ ಬೀಜ ಬರ್ಸಿದ್ದು ಅದು ನೆನಪೈತಿಲ್ಲ ಬಾಯಾಗ ಬೀಜ ಬರ್ಸಿ ಆಯ್ತು ಲಾಸ್ಟಿಗೆ ಗುಡು 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 ಆಗಲಾತಿತ್ತು ಆದ್ರೆ ಗಿಚ್ಚಿ ಗಿಲಿ ಗಿಲಿ ಮ್ಯಾಚ್ ಆಯ್ತು RCB ಸೋತಾರ ಒಪ್ಪೋಳು ಸೋತಿದ್ದ ಒಪ್ಕೋಬೇಕಾಗತ್ತ 2 ಪಾಯಿಂಟ್ ಕೊಟ್ಟಿವಿ ಸಮಾಧಾನದಿಂದ ಖುಷಿಯಿಂದೀರಿ ಆದರೂ ಈ ಸಲ ಕಪ್ಪ ನಮ್ದ ಜೈ RCB ನಮಸ್ಕಾರ ಈ ಸಲ ಕಪ್ಪ ನಮ್ದ ಐತಿ ಈ ಸಲ ಕಪ್ಪ